ವೆಲ್ಕಮ್ ಬ್ಯಾಕ್. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ವರದಿ ಸಲ್ಲಿಕೆಗೆ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಯುವತಿ ಪರ ನಿಂತಿದ್ದಾರೆ ಇದೀಗ ವಕೀಲ ಸಂಕೇತ್ ಏಣಗಿ. ಸುಪ್ರೀಂನಲ್ಲಿ ಪ್ರಶ್ನಿಸುವುದಾಗಿ ಸಂಕೇತ್ ಏಣಗಿ ಇದೀಗ ಟ್ವೀಟ್ ಮಾಡಿದ್ದಾರೆ. ಎಸ್ಐಟಿ ತನಿಖೆಗೆ ವಿರೋಧಿಸಿದ್ದಾರೆ ಸಂಕೇತ್ ಏಣಗಿ. ಇದೀಗ ಯುವತಿ ಪರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ತಯಾರಿಯನ್ನು ನಡೆಸಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ವರದಿ ಸಲ್ಲಿಕೆಗೆ ಇದೀಗ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿರುವಂತದ್ದು. ಯುವತಿ ಪರ ನಿಂತಿದ್ದಾರೆ ಇದೀಗ ವಕೀಲ ಸಂಕೇತ್ ಏಣಗಿ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವುದಾಗಿ ಸಂಕೇತ್ ಏಣಗಿ ಈಗ ಟ್ವೀಟ್ ಮಾಡಿದ್ದಾರೆ. ಎಸ್ಐಟಿ ತನಿಖೆಗೆ ವಿರೋಧಿಸಿರುವ ಸಂಕೇತ್ ಏಣಗಿ ಯುವತಿ ಪರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ತಯಾರಿಯನ್ನು ನಡೆಸಿದ್ದಾರೆ. ಎಸ್ಐ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುನಿರಾಜು. ಇದೀಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಂತಿಮ ವರದಿ ಸಲ್ಲಿಕೆಗೆ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಇದೀಗ ಯಾವ ರೀತಿ ವಕೀಲರು ತಯಾರಿಯನ್ನ ನಡೆಸಿದ್ದಾರೆ, ಮುಂದೆ ಯಾವ ರೀತಿ ನಡೆಯುತ್ತೆ ಈ ಕೇಸ್? ಚೈತ್ರ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಇವತ್ತು ಹೈಕೋರ್ಟ್ ಒಂದು ಅಂತಿಮ ಒಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಬಹುಶಃ ಇವತ್ತು ಅಥವಾ ನಾಳೆ ಒಂದು ಪೊಲೀಸರು ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಒಂದು ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಮತ್ತೆ ಅದಕ್ಕೋಸ್ಕರ ಏನು ಈಗಾಗಲೇ ವರದಿಯನ್ನ ತಯಾರು ಮಾಡಿದ್ರೆ ಅದನ್ನ ಒಂದು ಸಿದ್ಧಪಡಿಸುವಂತ ಕೆಲಸವನ್ನು ಸಹ ಈಗ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಅನ್ನೋದು. ಮತ್ತೆ ಇದೇ ವೇಳೆ ಏನು ಯುವತಿ ಒಂದು ಅನುಮತಿ ಏನು ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಕೆ ಮಾಡೋದಕ್ಕೆ ಒಂದು ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಯುವತಿ ಪರವಾಗಿ ಇದನ್ನ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಸಹ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿ ವಕೀಲ ಸಂಕೇತ್ ಏಣಗಿ ಅವರು ಒಂದು ಟ್ವೀಟ್ ಅನ್ನು ಸಹ ಮಾಡಿರುವಂತದ್ದು. ಏನು ಈ ಒಂದು ಆದೇಶವನ್ನ ನಾವು ಪ್ರಶ್ನೆ ಮಾಡ್ತೀವಿ, ಸುಪ್ರೀಂ ಕೋರ್ಟ್ ನಲ್ಲಿ ಸಹ ಇದನ್ನ ಪ್ರಶ್ನೆ ಮಾಡೋದಕ್ಕೆ ತಯಾರಿ ನಡೆಸಿದ್ವಿ ಅಂತ ಹೇಳಿ ಅವರು ಒಂದು ಟ್ವೀಟ್ ಅನ್ನು ಸಹ ಮಾಡಿರುವಂತದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.